ಗ್ಯಾಲರಿಯಲ್ಲಿರುವ ಬಾರಯ್ಯ ಮಮಬಂಧು ಪುಸ್ತಕದ ಬಗ್ಗೆ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಮಾತನಾಡಿರುವುದು, ಪುರುಷರು ಎಂಬ ಭಾವನೆಯನ್ನ ಹೊಂದಿ ಕೆಲವಷ್ಟು ಮನುಷ್ಯ ಸಹಜವಾದ ಪ್ರಜ್ಞೆಯನ್ನ ಮಹಿಳೆಯರು ಪುರುಷರಿಗೆ ತಿಳಿಸಬೇಕಾಗುತ್ತದೆ ಎಂಬುದನ್ನ ಪುಸ್ತಕದ ವಿಷಯ ಹೇಳುತ್ತದೆ ಎಂದು ವಿವರಗಳನ್ನ ಅರ್ಥವತ್ತಾಗಿ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಪ್ರಿಯರು ವಿಷಯದ ಸಂವಾದದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಯಟ್ನ ಹಿರಿಯ ಉಪನ್ಯಾಸಕಿಯಾದ ಶ್ರೀಮತಿ ಸುವರ್ಣ ಸೂರ್ಯಪ್ರಕಾಶ್ ವಹಿಸಿದ್ರು. ಪುರುಷರು ಅದರಲ್ಲಿ ಭಾಗಿಯಾಗಬೇಕು, ಪ್ರಧಾನವಾದ ಅವರು ಅದರಲ್ಲಿ ಸಹಭಾಗಿ ಆಗದೇ ಇದ್ರೆ ಆ ಪುರುಷ ಪ್ರಾಧಾನ್ಯವನ್ನು ಬದಲಾಯಿಸಲಿಕ್ಕೆ ಆಗಲ್ಲ. ಅದನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಇಲ್ಲಿ ಅವರು ಬೇರೆಯ ಸ್ತ್ರೀವಾದಿ ಚಿಂತಕರಿಗಿಂತ ಸ್ವಲ್ಪ ಭಿನ್ನವಾಗಿ ಯೋಚನೆಯನ್ನು ಮಾಡ್ತಾರೆ. ಅವ್ರ ಕಾರಣವನ್ನು ಏನು ಕೊಡ್ತಾರೆ ಅಂದರೆ, ಕೇವಲ ಇಲ್ಲ ನಾವು ಸ್ತ್ರೀಯರು ಪುರುಷರು ಇವೆಲ್ಲವನ್ನು ಮತ್ತು ಒಂದಾಗಿದ್ದು ಅಂತ ಮಾತನ್ನು ಅವರನ್ನು ಹೇಳಲ್ಲ. ಅವರೇನೇ ಸರಿ ಅಂತಂದ್ರೆ ಈಗಲೂ ಬಹಳ ಗಟ್ಟಿಯಾಗಿದೆ ಗಡ್ಡಾಡುವಿಕೆ ಅನ್ನೋದು, ಇನ್ನೂ ಹೆಚ್ಚೆಚ್ಚು ಪ್ರಬಲವಾಗ್ತಾ ಇರೋದೇ ನಾವು ನೋಡಿದ್ದೀವಿ. ಹಾಗೆ ನಾವು ಸುಮ್ಮನೆ ಆದರ್ಶದ ಮಾತು ಹೇಳುವಂಥದ್ದಿಲ್ಲ. ಆದರೆ ಏನು ಮಾಡಬೇಕಂತಂದ್ರೆ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಈ ಪುರುಷ ಪ್ರಾಧಾನ್ಯದಿಂದ ಪುರುಷರಿಗೆ ಏನಾದರೂ ಪ್ರಯೋಜನ ಆಗಿದೆ ಹೇಳ್ತಾರೆ ಅಂತಂದ್ರೆ, ಈ ಪುರುಷ ಪ್ರಾಧಾನ್ಯವನ್ನು ನಾವು ಒಂದ್ ವೇಳೆ ಸೋಲಿಸ್ಬೇಕು ಅಂತಂದ್ರೆ ಪುರುಷರು ಅದರಲ್ಲಿ ಭಾಗಿಯಾಗಬೇಕು, ಪ್ರಧಾನವಾದ ಅವರು ಅದರಲ್ಲಿ ಸಹಭಾಗಿ ಆಗದೇ ಇದ್ದಾರೆ.